ವೇದಿಕೆ ಮೇಲೆ ಇರತಕ್ಕಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಂಸಿ ರವಿ ಅವರೇ, ವೈದ್ಯಕೀಯ ಕಾಲೇಜಿನ ಡೀನ್ ಆದಂತಹ ಡಾಕ್ಟರ್ ಸಂಜೀವ ಅವರೇ, ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಆದಂತಹ ಡಾಕ್ಟರ್ ಕೃಷ್ಣಪ್ರಸಾದ್ ಅವರೇ, ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ ಆದಂತಹ ಡಾಕ್ಟರ್ ನಾಗರಾಜ್ ಅವರೇ, ಇಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಜಿಲ್ಲೆಯ ಎಲ್ಲ ಗೌರವಾನ್ವಿತ ವೈದ್ಯ ಮಿತ್ರರೇ, ಆರೋಗ್ಯ ಕಾರ್ಯಕರ್ತೆಯರೇ, ಮತ್ತು ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಸ್ನೇಹಿತರೆ, ಡಿಎಚ್ಒ ಆಗಲೇ ಹೇಳ್ತಾ ಇದ್ದ ಹಾಗೆ ಇದು ಒಂದು ನಿಮಗೆ ಪುನರ್ಮನನ ಮಾಡಿಕೊಳ್ಳಕ್ಕೆ ಅಗತ್ಯವಾದಂತಹ ಒಂದು ತರಬೇತಿ ಕಾರ್ಯಕ್ರಮ. ಈ ಕೋವಿಡ್ 19ರ ವಿರುದ್ಧವಾಗಿ ನಾವೆಲ್ಲರೂ ಅತ್ಯಂತ ವ್ಯವಸ್ಥಿತವಾಗಿ ಪರಿಣಾಮಕಾರಿಯಾಗಿ ಒಂದು ರೀತಿಯಾದಂತಹ ಹೋರಾಟವನ್ನೇ ಮಾಡ್ತಾ ಬಂದಿರೋ ತಮಗೆಲ್ಲ ಗೊತ್ತಿದೆ. ಸೊ ಮೊದಲಿಗೆ ನಮ್ಮ ಜಿಲ್ಲೆಯನ್ನ ಇದುವರೆಗೆ ಈ ಒಂದು ವೈರಸ್ ನಿಂದ ಕಾಪಾಡುವ ಸಲುವಾಗಿ ನೀವು ಮಾಡಿರತಕ್ಕಂತ ಅನನ್ಯವಾದ ಸೇವೆಯನ್ನ ದಾಖಲಿಸಲಿಕ್ಕೆ ಆ ಮೂಲಕ ನಿಮ್ಮ ಸೇವೆಗೆ ಅಭಿನಂದನೆಗಳನ್ನು ನಾನು ನಮ್ಮ ಜಿಲ್ಲಾಡಳಿತ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಿಳಿಸಲಿಕ್ಕೆ ಬಯಸುತ್ತೇನೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಚಾಮರಾಜನಗರ ಜಿಲ್ಲೆ ಸುತ್ತಮುತ್ತ ಒಂದು ರೀತಿ ಈ ಕೆಂಡವನ್ನ ಇಟ್ಟುಕೊಂಡಿರುವ ಒಂದು ರೀತಿಯ ಸಂದರ್ಭದಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಆ ಕಡೆ ಅಂತರ ರಾಜ್ಯ, ಈ ಕಡೆ ಎರಡು ಅಂತರ ಜಿಲ್ಲೆಗಳು, ಮಧ್ಯ ಏನೋ ಒಂದ್ ಕಡೆ ಸ್ಯಾಂಡ್ವಿಚ್ ಆಗಿದ್ದೀವೇನೋ ಅನ್ನುವಂತಹ ಭಾವನೆ ನಮಗೆಲ್ಲರೂ ಇದೆ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಪತ್ತೆ ಆಗದಿರುವುದು ಅತ್ಯಂತ ಸಮಾಧಾನಕರವಾದಂತ ಒಂದು ಸಂಗತಿ. ಅದು ಅಷ್ಟು ಸುಲಭವಾಗಿ ಆಗಲಿಕ್ಕೆ ಸಾಧ್ಯವಿಲ್ಲ. ನಾನು ಮುಖ್ಯವಾಗಿ ಮುಂಚೂಣಿನಲ್ಲಿ ಕೆಲಸ ಮಾಡುತ್ತಿರತಕ್ಕಂತ ವೈದ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ನಮ್ಮ ಆಶಾ ಕಾರ್ಯಕರ್ತರಾಗಬಹುದು, ಅಂಗನವಾಡಿ ಕಾರ್ಯಕರ್ತರಾಗಬಹುದು, ವೈದ್ಯರುಗಳು, ಹೆಲ್ತ್ ವರ್ಕರ್ಸ್ಗಳು ಮತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಂಪೂರ್ಣವಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಈ ಹೋರಾಟದಲ್ಲಿ ತಮ್ಮ ಒಂದು ಸೇವೆಯನ್ನು ಮುಂದುವರಿಸ್ತಾ ಇರೋದು ನಮಗೆಲ್ಲ ಗೊತ್ತಿದೆ. ಅದರ ಪ್ರತಿಫಲವಾಗಿ ಇವತ್ತು ನಮ್ಮ ಜಿಲ್ಲೆ ಒಂದು ರೀತಿಯಾಗಿ ಶೂನ್ಯ ಅಥವಾ ಗ್ರೀನ್ ಝೋನ್ ನಲ್ಲಿ ಇದ್ದೇವೆ. ಬಟ್ ಇದರಲ್ಲಿ ನಾವು ಸಮಾಧಾನ ಪಟ್ಟುಕೊಳ್ಳಬಹುದೇ ವಿನಃ ಸಂತೋಷ ಪಡುವಂತ ಸಂಗತಿ ಅಲ್ಲ. ಏಕೆಂದ್ರೆ ಆಗಲೇ ಹೇಳಿದಂಗೆ ಅಕ್ಕಪಕ್ಕ ನಮ್ಮ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಈ ಸೋಂಕು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಜಾಗ್ರತೆ ಜಾಗರೂಕತೆ ಇಲ್ಲೇ ಇರುವಂತದ್ದು ಅಥವಾ ಒಂದು ಸಣ್ಣ ಪ್ರಮಾಣದ ಉಪೇಕ್ಷೆ ಬಹಳ ದೊಡ್ಡ ಒಂದು ಸಮಸ್ಯೆಗೆ ನಮ್ಮನ್ನೆಲ್ಲ ಈಡು ಮಾಡುವ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾವು ಎಷ್ಟು ಮುಂಜಾಗ್ರತೆ ಕ್ರಮಗಳನ್ನ ವಹಿಸ್ತೀವೋ ಅಷ್ಟು 11 ಲಕ್ಷ ಚಾಮರಾಜನಗರ ಜಿಲ್ಲೆಯ ಜನರ ಹಿತದೃಷ್ಟಿಯಿಂದ, ಅವರ ಸುರಕ್ಷತೆ ಆರೋಗ್ಯ ದೃಷ್ಟಿಯಿಂದ ಕ್ಷೇಮ. ಕೇವಲ ಆ ಜನರಷ್ಟೇ ಮಾತ್ರವಲ್ಲ, ಈ ವೈರಸ್ ವಿರುದ್ಧವಾಗಿ ಹೋರಾಡ್ತಾ ಇರುವ ನಾವು ನೀವು ಮತ್ತು ನಮ್ಮ ಎಲ್ಲ ಕುಟುಂಬದವರ ಹಿತದೃಷ್ಟಿಯಿಂದ ಕೂಡ ಇದು ಬಹಳ ಅತ್ಯಗತ್ಯ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತಾ ಇದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ನಿಮ್ಗೆ ನಮ್ಮ ಡಾಕ್ಟರ್ ಜೊತೆ ಮಾತಾಡುವಾಗ ಪ್ರತಿನಿತ್ಯ ನಾನು ಹೇಳ್ತಾ ಇದ್ದೆ, ಈಗ ನಮ್ಮಲ್ಲಿ ಇಲ್ಲಿ ಕೂತಿರೋರು ಮಾತ್ರ ಅನೇಕ ವಿಚಾರಗಳಿಗೆ ಗೊತ್ತಿದೆ, ಬಟ್ ಎಲ್ಲ ವಿಚಾರಗಳು ಎಲ್ರಿಗೂ ಯಾಕೆ ಗೊತ್ತಾಗ್ತಾ ಇಲ್ಲ? ಮಾಧ್ಯಮದ ಮೂಲಕ ನಿಮ್ಗೆ ಗೊತ್ತಾಗಬಹುದು ಅಥವಾ ನಿಮ್ಮ ವೈದ್ಯರು ನಿಮ್ಮ ಜೊತೆ ಸಂಪರ್ಕ ಮಾಡಿದಾಗ ಇಂಟ್ರಾಕ್ಟ್ ಮಾಡಿದಾಗ ಮಾತ್ರ ವಿಷಯ ನಿಮ್ಗೆ ಗೊತ್ತಾಗ್ತದೆ. ಬಟ್ ದಿಸ್ ಇಸ್ ಎ ಕ್ರೈಸಿಸ್, ದಿಸ್ ಇಸ್ ಎ ಕ್ರೈಸಿಸ್ ವಿಚ್ ಹಸ್ ನಾಟ್ ಬೀನ್ ಹರ್ಡ್ ಆಸ್ ಫಾರ್ ಆಸ್ ಅವರ್ ಲೈಫ್ ಟೈಮ್ ಇಸ್ ಕನ್ಸರ್ನ್ಡ್. ನಾವು ನೀವು ಕೆಲವು ಕ್ರೈಸಿಸ್ಗಳ ಬಗ್ಗೆ, ಕಾಲರ ಬಗ್ಗೆ, ಪ್ಲೇಗ್ ಗಳ ಬಗ್ಗೆ, ಕಥೆ ಕಾದಂಬರಿ ಅಥವಾ ಒಂದಷ್ಟು ಇನ್ಸಿಡೆಂಟ್ಸ್ ಗಳ ಬಗ್ಗೆ ನಾವು ಓದಿರಬಹುದು, ವಿ ಮೈಟ್ ಹ್ಯಾವ್ ರೆಕಾರ್ಡೆಡ್, ಬಟ್ ನನ್ ಆಫ್ ಅಸ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ದ ಟ್ರಾಮಾ ಆಫ್ ಬೀಂಗ್ ಎಕ್ಸ್ಪೋಸ್ ಟು ದಿಸ್ ಕೈಂಡ್ ಆಫ್ ವಾಟ್ ಇಸ್ ನೋನ್ ಎಸ್ ಎ ಕ್ರೈಸಿಸ್. ಹೌದಾ ಇಲ್ವ? ಮತ್ತು ಈ ಕ್ರೈಸಿಸ್ ಹೇಗಿದೆ ಅಂತಂದ್ರೆ ಅದು ನಾವು ಒಂದು ಸಣ್ಣ ಬೇಜಾವಾಬ್ದಾರಿ ತನದಿಂದ ಇಡೀ ಬದುಕನ್ನೇ ನಾವು ಹಾಳು ಮಾಡಿಕೊಳ್ಳುವಂತ, ಇಡೀ ಮನುಕುಲವೇ ಅತ್ಯಂತ ದುರಂತಕ್ಕೆ ಈಡಾಗುವಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಸಂದರ್ಭ ಇವತ್ತು ನಾವಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿ ನನಗನ್ಸೋದು ಏನಂದ್ರೆ, ಈಚ್ ಒನ್ ಆಫ್ ಅಸ್ ಹೂಸ್ ಇನ್ ದ ಫೀಲ್ಡ್ ಟ್ರೈಂಗ್ ಟು ಪ್ರೊಟೆಕ್ಟ್ ದ ಪೀಪಲ್ ಅಂಡ್ ಟ್ರೈಂಗ್ ಟು ಪುಟ್ ಅಪ್ ಎ ವೆರಿ ವೆರಿ ಯು ನೋ ಸ್ಟಿಫ್ ಬ್ಯಾಟಲ್ ಅಗೇನ್ಸ್ಟ್ ದಿಸ್ ವೈರಸ್ ನೀಡ್ ಟು ಬಿ ಎಂಪವರ್ಡ್ ಫ್ರಮ್ ಆಲ್ ಆಂಗಲ್ಸ್. ಯಾಕೆಂದ್ರೆ ಇದು ಒಂದು ಕಡೆಯಿಂದ ಯುದ್ಧ ಮಾಡತಕ್ಕಂತ, ಒಂದು ಕಡೆಯಿಂದ ಹೋರಾಟ ಮಾಡತಕ್ಕಂತ ಒಂದು ಏನೋ ಸಂದರ್ಭ ಅಲ್ಲ. ವಿ ನೀಡ್ ಟು ಬಿ
prepared from all angles because we do not know from which side and what is the dimension of this problem. ಯಾವ ಕಡೆಯಿಂದ ಯಾವ ಸಮಸ್ಯೆ ಯಾವಾಗ ಬರ್ತದೆ ಅಂತ ನಮಗೆ ಗೊತ್ತಾಗಲಿಕ್ಕಿಲ್ಲ. ಆದ್ರಿಂದ ನಾವು ಎಷ್ಟು ಎಚ್ಚರಿಕೆ ವಹಿಸ್ತೀವೋ ಆ ಎಚ್ಚರಿಕೆ ಮತ್ತು ಮುಂಜಾಗ್ರತೆ ಮಾತ್ರ ನಮ್ಮನ್ನ ಮತ್ತಷ್ಟು ದಿನಗಳ ಕಾಲ ಈ ವೈರಸ್ ನಿಂದ ಕಾಪಾಡಿಕೊಂಡು ನಾವು ಗ್ರೀನ್ ಝೋನ್ ನಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತದೆ. ನೆನ್ನೆವರೆಗೆ ಸರ್ಕಾರ ಒಂದಷ್ಟು ರಿಲ್ಯಾಕ್ಸೇಷನ್ ಕೊಟ್ಟಿದೆ ನಿಜ, ಬಟ್ ಇಟ್ ಡಸಂಟ್ ಮೀನ್ ದಟ್ ದ ಎಂಟೈರ್ ಲಾಕ್ಡೌನ್ ಹ್ಯಾಸ್ ಬೀನ್ ಲಿಫ್ಟೆಡ್ ಇನ್ ದ ಕಂಟ್ರಿ. ವಿ ಆಲ್ ನೋ ದಟ್ ಇಟ್ ವಿಲ್ ಕಂಟಿನ್ಯೂ ಟು ಸ್ಟೇ ವಿತ್ ಅಸ್ ಟಿಲ್ 3rd ಆಫ್ ನೆಕ್ಸ್ಟ್ ಮಂತ್. ಆದ್ರೂ ಕೂಡ ನಾನು ಬಹಳ ಸಂದರ್ಭದಲ್ಲಿ ಅನ್ಕೊಂಡಿದ್ದೀನಿ, ಇಟ್ ಈಸ್ ನಾಟ್ ಓನ್ಲಿ ಇಶ್ಯೂ ಆಫ್ ಮೆಡಿಕಲ್ ಅನ್ನೋ ಫ್ರಟರ್ನಿಟಿ, ಇಟ್ ಇನ್ವಾಲ್ವ್ಸ್ ಮೆನಿ ಅದರ್ ಇಶ್ಯೂಸ್ ಲೈಕ್ ಸೋಶಿಯಾಲಜಿಕಲ್, ಸೈಕಲಾಜಿಕಲ್ ಅಂಡ್ ವಾಟ್ ಯುನೋ ಸೋ ಮೆನಿ ಅದರ್ ಇಶ್ಯೂಸ್, ಎಕನಾಮಿಕ್, ಫಿನಾನ್ಷಿಯಲ್ ಅಂಡ್ ಈವನ್ ಇಮೋಷನಲ್ ಇಶ್ಯೂಸ್. ಅದೇ ನಾವು ಎಲ್ಲ ನಾರ್ಮಲ್ ಆಗಿರೋ ಜನನ ಕೆಲಸ ಕಾರ್ಯ ಬಿಟ್ಬಿಟ್ಟು ನಿಮ್ ಮನೆಯಲ್ಲಿ ಬಾಗಿಲಾಕೊಂಡು ಒಂದು ತಿಂಗಳಿಂದ ಇರಿ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ದ ಸಿಚುಯೇಷನ್. I think none of us would have dreamt this kind of a situation maybe 1 month ago. Now March 15th ಅಲ್ಲಿ ಕೂಡ ಇಷ್ಟೆಲ್ಲ ನಾವು ಮಾತಾಡುವಾಗ, ಇಷ್ಟೆಲ್ಲ ಕ್ರಮಗಳು ತಗೊಳ್ಳುವಾಗ, ನಾವು ಜಿಲ್ಲಾಡಳಿತದಿಂದ ಮತ್ತೆ ವೈದ್ಯರ ಜೊತೆಯಲ್ಲಿ, ವಿ ನೆವರ್ ಥಾಟ್ ದಟ್ ವಿ ವುಡ್ ಬಿ ಪುಟ್ ಇನ್ ಟು ಸಚ್ ಕೈಂಡ್ ಆಫ್ ಎ ವೆರಿ ಪ್ರಿಕೇರಿಯಸ್ ಕಂಡೀಷನ್. ಬಟ್ ಟುಡೇ ಇಟ್ ಈಸ್ ಅ ಫ್ಯಾಕ್ಟ್ ದಟ್ ವಿ ಆರ್ ಆಲ್ ಅಂಡರ್ಗೋಯಿಂಗ್ ದಿಸ್ ಕೈಂಡ್ ಆಫ್ ಅ ಸಿಚುಯೇಷನ್. ಇಲ್ಲಿ ನಮಗೆ ಸಹಾಯ ಮಾಡುವಂತದ್ದೇನು? ನಮ್ಮಲ್ಲಿರ್ತಕ್ಕಂಥ ಸಂಯಮ, ನಮ್ಮಲ್ಲಿರ್ತಕ್ಕಂಥ ಅನುಭವ, ನಮ್ಮಲ್ಲಿ ಇರಬಹುದಾದ